ಕಾಂಗ್ರೆಸ್ನಲ್ಲಿ 2+1 ಫಾರ್ಮುಲಾ ಅಂತ ಮೋದಿ ಲೇವಡಿ ಮಾಡಿದ್ದಾರೆ. ಕರ್ನಾಟಕ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ 2+1 ಫಾರ್ಮುಲಾ ಆಗ್ತಾ ಇದೆ. ಸಂತೇಮರಹಳ್ಳಿಯಲ್ಲಿ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಎರಡು ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಹಾಗೂ ಒಂದು ಕ್ಷೇತ್ರದಲ್ಲಿ ಸಿಎಂ ಪುತ್ರನಿಂದ ಸ್ಪರ್ಧೆ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಕುಟುಂಬ ರಾಜಕಾರಣದ ಬಗ್ಗೆ ಪ್ರಧಾನಿ ಮೋದಿ ಲೇವಡಿ ಮಾಡಿದ್ದಾರೆ. कांग्रेस के फैमिली पॉलिटिक्स का कन्नड़ वर्जन है. कभी कभी जागने वाले ज्यादातर सोने वाले. यहां के मुख्यमंत्री जी का ये पॉलिटिकल इनोवेशन है. पराजय के डर से मुख्यमंत्री तो इधर उधर से भाग रहे हैं, सीट छोड़कर के ना दौड़े भागे जा रहे हैं और खुद तो दो सीटों पर से सोच रहे हैं कहीं से बच जाऊंगा. और जहां पहले लड़ रहे थे, जनता ने आशीर्वाद दिया था, वहां बेटे को बलि चढ़ाने के लिए लगा के रख दिया है. और अगर तीन में से एकाध भी बच जाए तो परिवार की गाड़ी चलती रहेगी, ये सपने देखने में लगे हुए हैं. तो मिनिस्टर्स के लिए 1+1 की फॉर्मूला है. कितने ही मंत्री के बेटे बेटियां मैदान में उतार दिए गए. ये 2+1 और 1+1 की फॉर्मूला कांग्रेस के कार्यकर्ताओं के दिलों को कितनी परेशान करती होगी ये मैं भली भांति जानता हूं. लेकिन नामदार के सामने कांग्रेस के कामदार भी बेचारे चुप बैठे होंगे, कुछ बोल नहीं पाते होंगे. ಎಸ್ಸಿ ಕುರಿತು ಮಾತನಾಡೋದಕ್ಕೆ ಕಾಂಗ್ರೆಸ್ನ ವಕ್ತಾರರಾದಂತಹ ಉಗ್ರಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಗ್ರಪ್ಪ ಅವರೇ, ನಮಸ್ತೆ. 1+1 2+1 ಫಾರ್ಮುಲಾ ಬಗ್ಗೆ ಲೇವಡಿ ಮಾಡಿದ್ದಾರೆ ಮೋದಿ, ಏನ್ ಹೇಳ್ತೀರಾ? ಮೋದಿಗೆ ಬಹುಶಃ ಸುಳ್ಳು ಹೇಳೋದ್ರಲ್ಲಿ ಪ್ರಪಂಚ ಯಾರಿಗಾದ್ರೂ ನೋಬೆಲ್ ಪ್ರಶಸ್ತಿ ಕೊಡೋದಾದಲ್ಲಿ ಮೋದಿ ಅವರಿಗೆ ಕೊಡಬಹುದು ಅಂತ ಹೇಳಿ ನನ್ನ ಫಸ್ಟ್ ರಿಯಾಕ್ಷನ್. ಯಾಕಂದ್ರೆ ಮೋದಿ ಒಂದ್ ರೀತಿ ಇಷ್ಟ ಪ್ರವೃತ್ತಿಯ ಅಮಿತ್ ಶಾ ಈ ಸುಳ್ಳು ಹೇಳ್ಕೊಡೋ ಅಂತದ್ರಲ್ಲಿ ಗ್ಲೋಬಲ್ ಸ್ಪೀಚನ್ನ ಅಡಾಪ್ಟ್ ಮಾಡುತ್ತಿದ್ರು ಸಹ ಇವತ್ತು ದೇಶದ ಜನರನ್ನ ತಪ್ಪುದಾರಿಗೆ ಎಳೆಯತಕ್ಕಂತ ವ್ಯವಸ್ಥಿತವಾದಂತ ಸಂಚನ ಇವರು ರೂಪಿಸ್ತಾ ಬಂದಿದ್ದಾರೆ. ಜನ ಇವತ್ತಲ್ಲ ನಾಳೆ ಇವರಿಗೆ ಬುದ್ಧಿ ಕಲಿಸ್ತಾರೆ ಅಂತ ಹೇಳಿ ನಾ ಭಾವಿಸ್ತಿದ್ದೇನೆ. ಈಗ ಈ ರೀತಿ ಯಡಿಯೂರಪ್ಪ ಮತ ರಾಜಕಾರಣದಲ್ಲಿ ಯಾಕೆ ಅವಕಾಶ ಕೊಡುತ್ತಾರೆ? ಸಿದ್ದರಾಮಯ್ಯನವರು ಎರಡು ಕ್ಷೇತ್ರ, ಮಗನಿಗೆ ಒಂದು ಕ್ಷೇತ್ರ, ಇದರಿಂದ ಕಾಂಗ್ರೆಸ್ ಕಾರ್ಯಕರ್ತರು ಬೇಸತ್ತಿದ್ದಾರೆ ಅಂತಿದ್ದಾರೆ. ಆಯ್ತು, ಒಂದೇ ಒಂದ್ ನಿಮಿಷ. ಹಾಗಾದ್ರೆ ನಿರಾಣಿ ಬ್ರದರ್ಸು, ಯಡಿಯೂರಪ್ಪನವ್ರ ಮಗ, ಉದಾಸಿ ಮಗ, ಶೆಟ್ಟರ್ ಅದೇ ರೀತಿ ಇದೇ ಮಿಸ್ಟರ್ ನರೇಂದ್ರ ಮೋದಿ ಯುಪಿನಲ್ಲಿ ಮತ್ತು ಗುಜರಾತ್ ನಲ್ಲಿ ಚುನಾವಣೆ ಯಾಕೆ ನಿಂತಿದ್ರು? ನಿಜ, ಇವರು ನಮ್ಮ ಅದೇ ರೀತಿಯಲ್ಲಿ ಹಿಂದೆ ಎನ್ ಟಿ ರಾಮರಾಯರು ನಿಂತಿದ್ರು, ದೇವೇಗೌಡರು ನಿಂತಿದ್ರು, ಇಂದಿರಾ ಗಾಂಧಿ ಅವರು ನಿಂತಿದ್ರು, ನರೇಂದ್ರ ಮೋದಿ ಅವರು ನಿಂತಿದ್ರು. ಜನಾಭಿಪ್ರಾಯದಿಂದ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡತಕ್ಕಂತ ದೃಷ್ಟಿಯಿಂದ ಎರಡು ಭಾಗದಲ್ಲಿ, ಒಂದು ಹಳೆ ಮೈಸೂರಿನಲ್ಲಿ, ಇನ್ನೊಂದು ನಾರ್ತ್ ಕರ್ನಾಟಕದಲ್ಲಿ ಜನರ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ನಿಂತಿದ್ದಾರೆ. ಅದಕ್ಕೆ ಮೋಟಿವ್ಸ್ ಅನ್ನು ಅಟ್ರಿಬ್ಯೂಟ್ ಮಾಡೋದಾದ್ರೆ ನಾನು ನಿಮ್ಮ ಮೂಲಕ ಕೇಳಿಕೆ ಬಯಸ್ತೇನೆ, ಮಿಸ್ ನರೇಂದ್ರ ಮೋದಿ ಅವರನ್ನ ಯಾಕೆ ಗುಜರಾತ್ ಅಂಡ್ ಯುಪಿನಲ್ಲಿ ಅವರು ಎರಡು ಕಡೆ ನಿಂತಿದ್ರು? ಕ್ವಶನ್ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತನಾಡುವಂತದ್ದು ಇದೆಯಾ? ಬೀಂಗ್ ಎ ಪ್ರೈಮ್ ಮಿನಿಸ್ಟರ್, ನೀವು ಹೇಳೋದೇನಂದ್ರೆ ಅವರು ಸೋಲೋ ಭಯದಿಂದಾನೇ ನಿಂತಿದ್ರು ಅಂತಾನೆ. ನೋಡಿ, ಸೋಲೋ ಭಯದಿಂದ ನಿಂತಿದ್ರು ಅನ್ನೋದು ಅಥವಾ ಜನರನ್ನ ಉತ್ತೇಜನ ಮಾಡೋದ್ರಿಂದ ನಿಂತಿದ್ರು ಅನ್ನೋದನ್ನ ಅವ್ರು ಹೇಳಬೇಕಾಗುತ್ತೆ. ನಾನು ಸ್ಪಷ್ಟವಾಗಿ ನಮ್ಮ ಪಾರ್ಟಿಯ ಪರವಾಗಿ ಹೇಳ್ತೇನೆ, ಸಿದ್ದರಾಮಯ್ಯನವರು ಸೋಲೋ ಭಯದಿಂದ ಅಲ್ಲ, ಜನರ ಅಪೇಕ್ಷೆ ಹಿನ್ನೆಲೆಯಲ್ಲಿ ಜನರಿಗೆ ಉತ್ತೇಜನ ನೀಡತಕ್ಕಂತ, ಜನರಲ್ಲಿ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡತಕ್ಕಂತ ಒತ್ತಾಯ ಬಂದಂತ ಹಿನ್ನೆಲೆಯಲ್ಲಿ ಎರಡು ಕಡೆ ನಿಂತಿದ್ದಾರೆ. ಬಹುಶಃ ಅದರಲ್ಲಿ ನನ್ನ ದೃಷ್ಟಿನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ, ಅದರಲ್ಲೂ ಜನತಾ ಪ್ರಾತಿನಿಧ್ಯ ಕಾಯ್ದೆ ಸೆಕ್ಷನ್ 33ರಲ್ಲಿ ಎರಡು ಕ್ಷೇತ್ರಗಳಲ್ಲಿ ನಿಲ್ತಕ್ಕಂತ ಅದಕ್ಕೆ ಅವಕಾಶ ಬಳಸ್ಕೊಂಡಿರ್ತಕ್ಕಂಥದ್ದು ಸೊ ಕಾನೂನು ರೀತಿಯ ಇದೆ. ಇವ್ರು ಕಾನೂನಿಗೂ ಅಪಮಾನ ಮಾಡತಕ್ಕಂತ ಪ್ರವೃತ್ತಿಯನ್ನು ನರೇಂದ್ರ ಮೋದಿ ಅವರು ನೋಡ್ದ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇದು ಒಂದು. ಎರಡನೇದು, ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತ ರಾಹುಲ್ ಗಾಂಧಿ ಅವರ ಬಗ್ಗೆ ಒಂದು ರೀತಿ ವ್ಯಂಗ್ಯವಾಗಿ ಮಾತನಾಡಿರ್ತಕ್ಕಂಥದ್ದು. ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಗಳಾಗಿ ಎಷ್ಟು ದಿವಸ ಸದನದಲ್ಲಿ ಕುಳಿತು ಉತ್ತರಗಳನ್ನ ಮುಖ್ಯಮಂತ್ರಿ ಯಾಕೆ ಕೊಟ್ಟಿದ್ದಾರೆ, ಪ್ರಧಾನಮಂತ್ರಿ ಯಾಕೆ ಕೊಟ್ಟಿದ್ದಾರೆ,
ಸದನದಲ್ಲಿ ಮಾತಾಡೋದಕ್ಕಿಂತ ಸದನದಲ್ಲಿ ಮೌನಿ ಪಾಪ ಹೊರಗಡೆ ಬಂದು ಪುಂಕಾನುಪುಂಕವಾಗಿ, ಯಾಕಂದ್ರೆ ಇಲ್ಲಿ ಯಾವುದೇ ಪ್ರಶ್ನೆಗಳು ಕೇಳಲಿಕ್ಕೆ ಇರೋದಿಲ್ಲ ನೋಡಿ ಸಾರ್ವಜನಿಕವಾಗಿ. ಸೊ ಸದನದಲ್ಲಿ ಸದನ ನಡೆಸಲಿಕ್ಕೆ ಆಗ್ತಾ ಇಲ್ಲ ಇವ್ರ ಕೈಲಿ. ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಗುಪಾಟ್ಲಿಗೆ ಸಿಕ್ತಿದ್ದಾರೆ. ಅಷ್ಟೇ ಅಲ್ಲ, ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಂಡಾಂತರದಲ್ಲಿ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟಿನ 4 ಜಡ್ಜಸ್ ಸಾರ್ವಜನಿಕವಾಗಿ ಹೇಳಿದ್ದಾರೆ. ದೇರ್ ಇಸ್ ಎ ಥ್ರೆಟ್ ಆನ್ ಇಂಡಿಯನ್ ಡೆಮಾಕ್ರಸಿ ಅಂತ ಹೇಳಿ, ಫಾರ್ ವಿಚ್ ನೀದರ್ ದ ಪ್ರೈಮ್ ಮಿನಿಸ್ಟರ್ ನಾರ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ ಎನಿ ಸಾರ್ಟ್ ಆಫ್ ಆನ್ಸರ್ ಫಾರ್ ದಿಸ್. ಇದು ಅನ್ಫಾರ್ಚುನೇಟ್. ಇವತ್ತು ಇದನ್ನು ಇದಕ್ಕೆ ಉತ್ತರ ಕೊಡುತ್ತೆ ಬಾಯಿಗೆ ಬಂದಾಗ ಮಾತನಾಡುವಂತಹ ಪ್ರಧಾನಮಂತ್ರಿಗಳನ್ನ ಈ ದೇಶ ಕಂಡಿದೆ ಅಂತಂದ್ರೆ ನಿಜಕ್ಕೂ ಸಹ ನೋವಿನ ಸಂಗತಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಥ್ಯಾಂಕ್ ಯು ಉಗ್ರಪ್ಪ ಅವರೇ, ಸುವರ್ಣ ನ್ಯೂಸ್. ಓಕೆ, ಇದು ಉಗ್ರಪ್ಪ ಅವರ ರಿಯಾಕ್ಷನ್, ಮೋದಿ ಅವರ ಮಾತಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಟ್ವಿಟರ್ನಲ್ಲಿ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.